ಹೊಟ್ಟು ಅಂತ ಹೇಳ್ದೆ ಹೋಗುವಷ್ಟೆ ಬರೀ ನನ್ ಬಗ್ಗೆ ತಪ್ಪು ತಿಳ್ಕೊಂತಾನೆ ಇದ್ದೀರ ಒಬ್ಬರೇ ನನ್ನನ್ನ ಪ್ರೀತಿ ಮಾಡಿದ್ದು ಹಂಗಿದ್ರೆ ನಾನು ನಿನ್ನ ಪ್ರೀತಿ ಮಾಡ್ದಲೆ ಮದ್ವೆಗೆ ಹೋಗ್ಕೊಂಡ್ಬಿಟ್ನಲ್ವಾ ನಿಮ್ಮೇಲೆ ಅಷ್ಟು ಪ್ರೀತಿ ಇರೋ ನಾನು ನಿನ್ಗೆ ಹೇಗ್ ದ್ರೋಹ ಮಾಡ್ತೀನಿ ನಂದನವ್ರೆ ನಾನು ಹೇಗ್ಲೂ ಹೇಳ್ತೀನಿ ಅವತ್ ನಾನು ಹೋಗಿದ್ದು ನೀವ್ ಒಕ್ಕೇ ಕೊಟ್ರಿ ಅಂತ ಮಾತ್ರ ಇಲ್ಲಾಂದ್ರೆ ದಿಟ್ವಾಗ್ಲೂ ನಾನು ಹೋಗ್ತಿರ್ಲಿಲ್ಲ ನೀವು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ ಅದೇ ನಿಜ ನಂತನವ್ರೆ ನನ್ನ ನಂಬೆ ಸರಿ ಅದೇ ಸತ್ಯ ನಾನೇ ನಿನ್ನ ಹೋಗು ಅಂತ ಕಳ್ಸ್ಕೊಟ್ಟೆ ಮದುವೆ ಮುರಿದ ಹೋದ್ರು ಸರಿ ಮನೆಯವ್ರ ಮರ್ಯಾದೆ ಹೋದ್ರು ಸರಿ ಡ್ಯಾನ್ಸ್ ಇಂಪಾರ್ಟೆಂಟು ಸೊ ನೀನ್ ಹೋಗು ಅಂತ ನಾನೇ ಕಳ್ಸಿಕೊಟ್ಟೆ ಸರಿನಾ ನೀನು ಮೂರ್ವಿ ಗೊಂಗಟ್ ಹಾಕೊಳ್ಳಿ ನೀನ್ ಬರೋದು ಲೇಟ್ ಆದ್ರೆ ತಾಳಿನೂ ಪೂರ್ವಿಗೆ ಕಟ್ತೀನಿ ಅಂತ ನಾನೇ ಹೇಳ್ದೆ ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಜಸ್ಟ್ ಫೋಕಸ್ ಆನ್ ಯುರ್ ಡ್ಯಾನ್ಸ್ ಅಂತ ನಾನೇ ವಿಶ್ ಮಾಡಿ ಕಳ್ಸಿಕೊಟ್ಟೆ ಸರಿನಾ ಸಮಾಧಾನ ಇಲ್ಲ ನಂದನವ್ರೆ ಎಲ್ಲೂ ಹೋಗಕ್ಕಿಲ್ಲ ನಿಮ್ಗೆ ಎಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಸೆ ನಾನು ತೀರ್ತೀನಿ ಅಮ್ಮಾಜಿ ನಂದನ್ ಇನ್ನೂ ಮನೆಗೆ ಬಂದಿಲ್ಲ ನಿಮ್ಗೆ ಫೋನ್ ಮಾಡಿದ್ನಾ ಅಮ್ಮಾಜಿ ಇನ್ನು ಮನೆಗ್ ಬಂದಿಲ್ಲ ಇನ್ನೊಂದು ವಿಷಯ ಪದ್ಮಿನಿ ಆಚೆ ಹೋಗಿರೋದು ಯಾರಿಗೂ ಗೊತ್ತಿಲ್ಲ ಆದ್ರೆ ಅವಳಂತೂ ಮನೇಲಿಲ್ಲ ಅಮ್ಮಾಜಿ ಅವಳೆಲ್ಲಿ ಹೋಗ್ತಾಳೆ ರು ನೋಡಿದ್ಯಾ ನೋಡ್ದಾ ಎಲ್ಲಾ ಕಡೆ ನೋಡ್ತಾ ಅಮ್ಮಾಜಿ ಅವಳೆಲ್ಲೂ ಇಲ್ಲ ಫೋನು ರಿಸೀವ್ ಮಾಡ್ತಿಲ್ಲ ನಂದನ್ ಕೂಡ ಫೋನ್ ರಿಸೀವ್ ಮಾಡ್ತಿಲ್ಲ ಗಾಬರಿ ಆಗೋದ್ ಏನು ಇಲ್ಲ ನಂದನ್ ಹೊರಗಡೆ ಹೋಗಿದ್ನಲ್ಲ ಪದ್ಮ ನೀನು ಕಸ್ಕೊಂಡಿರ್ಬೋದು ಅಮ್ಮಾಜಿ ನಂದನು ಆಗ್ಲೇನು ಟೆನ್ಷನ್ ಅಲ್ಲಿ ಇದ್ದ ಈಗ ಫೋನ್ ಬೇಡ ರಿಸೀವ್ ಮಾಡ್ತಲ್ಲ ಇಲ್ಲ ಪದ್ಮಿನೂ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ ಅದಕ್ಕೆ ಗಾಬರಿ ಆಗ್ತಾ ಇದೆ ಪೂರ್ವಿ ನೀನೇನಿಕ್ ಹೋಗಿದ್ದೆ ನಿಮ್ಮ ಅಕ್ಕ ಏನಾದ್ರು ನಿನ್ ಜೊತೆ ಬಂದ್ಲಾ ಹ್ಞೂ ಯಾಕೆ ಇಷ್ಟತ್ತಾದ್ರು ಮನೆಗ್ ಬಂದಿಲ್ಲ ನಿನ್ಗೆ ಏನಾದ್ರು ಗೊತ್ತಾ ನಂದನೂರ್ಗೆ ಕೋಪ ಬಂದೈತೆ ಅಕ್ಕ ಅವ್ರನ್ನ ಸಮಾಧಾನ ಮಾಡಕ್ ನಂಗೆ ಈ ಸತ್ಯ ಗೊತ್ತಿದ್ರು ಹಿಂಗೆ ಜಯಂತಿ ನೀರ್ ಗಾಬರಿ ಆಗೋದಲ್ದೆ ಪಾಪ ಇವ್ಳದು ಯಾಕೆ ಗಾಬ್ರಿ ಮಾಡ್ತಿದ್ಯಾ ಇವಳಗ್ ಗೊತ್ತಿದ್ರೆ ವಿಷಯ ಹೇಳ್ತಿದ್ಲ ತಾನೇ ಹೋರ್ವಿ ಅವ್ರಿಬ್ರು ಬರ್ತಾರೆ ನೀನ್ ಒಳಗಡೆ ಹೋಗಮ್ಮ ಇಲ್ಲೇನೋ ಆಗಿದೆ ನನ್ನನ್ ಪದ್ಮಿನಿ ಇಬ್ರು ಹೇಳ್ದೆ ಕೇಳ್ದೆ ಆಚೆ ಹೋಗೋರಲ್ಲ ನಂದನವ್ರು ನನ್ ಮಾತನ್ನ ಕೇಳ್ಸ್ಕೊಂತನೇ ಇಲ್ಲ ಮನೆಗೂ ಹೋಗ್ತಾ ಇಲ್ಲ ಟೈಮ್ ಬೇರೆ ಆಗ್ತಾ ಐತೆ ನಂದನವ್ರೆ ಪ್ಲೀಸ್ ಒಂದೇ ಒಂದ್ಸಲ ನನ್ ಕಡೆ ನೋಡ್ಬಿಡಿ ಸಾಕು ನೀವ್ ನನ್ನ ಕ್ಷಮಿಸಿದಿರಿ ಅಂತ ಅನ್ಕೋತೀನಿ ೇವ್ ಒಂದ್ಸಲ ನನ್ನ ನೋಡಿ ನಂದನ್ ಅವ್ರೆ ಯಾರೀ ನೀವು ಇಲ್ಲಿ ಕೂತಿದ್ದೀರಾ ದೇವಸ್ಥಾನ ಕ್ಲೋಸ್ ಮಾಡ್ಬೇಕು ನಡೀರಿ ಆಚೆ ರೀ ಅದೇ ಸುಧಾಕರ್ ನಮ್ಗೆ ಯಾರು ಕೆಲಸ ಕೊಡಿಸ್ತೀನಿ ಅಂದಿದ್ರು ಹ್ಮ್ ಪಾಪ ಅವನೇನೋ ಸಹಾಯ ಮಾಡಿದೆ ಒಂದು ನಾಲ್ಕೈದು ಜನದ ಹತ್ರ ಹೋಗಿರಿ ಅಂತ ಹೇಳಿದೆ ಹೋದೆ ಪಾಪ ಅವ್ರ ಈ ಕೆಲಸ ಖಾಲಿ ಇಲ್ಲಪ್ಪ ನಮ್ಮ ಹತ್ರ ಅಂದ್ಬಿಟ್ಟು ಎಲ್ಲ ನನ್ನ ಜ್ವರ ತೃಷ್ಟ ಅದೇನೋ ಹೇಳ್ತಾರಲ್ಲ ಪಾಪಿ ಸಮುದ್ರ ಹೋಗ್ರು ಮಣ್ಕಾಲದ ನಂದಿನ ಉಂತ ಅಂದಾತು ಹೋಗ್ಲಿ ಬಿಡಿ ಇಲ್ಲ ಇಲ್ಲ ನಿಮಗಿಲ್ಲಿ ತಿನ್ನೋಕ್ಕೇನೂ ಇಲ್ಲ ತನ್ನ ಮಾದರಿ ನೋಡಿದ್ರೆ ನನಗೆ ಬಹಳ ದುಃಖ ಆಗ್ತಾ ಇತ್ತು ಇವತ್ತೇನೋ ಇರಬರ ಅಕ್ಕಿ ಎಲ್ಲ ಇಟ್ಟು ಗಂಜಿ ಮಾಡಿವ್ನಿ ಹೊಟ್ಟೆನೋ ತುಂಬತೈತೆ ಆದ್ರೆ ನಾಳೆ ಏನ್ ಮಾಡು ಅಂತೀರಾ ಮನೆಯವ್ರಿಗೆ ಯೋ ನೋನು ಉಳ್ದಿಲ್ಲ ರೀ ನಾನೇನಾರ ಯಾರ್ದಾರ ಮನೆ ಕಸ ಮುಸ ಹೀಗೆಲ್ಲ ಮಾತಾಡೋಬಿಲ್ಲ ಆ ವಿಚಾರ ನಿನ್ನೇನು ಮಾತಾಡ್ತಾನೆ ಎಕ್ಕ ಬರೋ ದಯವಿಟ್ಟು ನೋಡು ನಾಳೆ ಹೆಂಗಾರ ಮಾಡಿ ಕೆಸ ಹುಡಿ ದುಡ್ಡು ದುಡ್ಡು ಕಲ್ತೀನಿ ಮನೆಗೆ ಏನು ಬೇಕೋ ಎಲ್ಲ 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 ಸಮಸ್ಯಾರ ಜಾಮಕ್ಕೆ ತಂದು ಬಿಡ್ತೀನಿ ಹೇಳು ನನ್ನ ಮಾತು ನಂಬ ನನ್ನ ಮಾತು ನಂಬ ಹಾ ನ ಮಾತಪ್ಪ ಇವತ್ತು ಬಂದು ಸ್ಥಿತಿ ಇನ್ನು ಯಾವತ್ತೂ ಬರೋಕ್ಕಿಲ್ಲ ನನ್ನ ಮಗಳನ್ನ ನಿಮ್ಮ ಯಾವತ್ತು ಉಪವಾಸ ಇರಬಿಡಕಿ ನಾನು ಅಂತ ನಂಬೇವನಿ ನಾಳೆ ಅದ್ಯಾವ್ನೇ ನಮಗೊಂದು ಕೆಲಸ ಕೊಡಿಸ್ತಾನೆ ಇವಳಕ್ಕೆ ನಡಿರಿ ಗಂಜಿ ಆಗೈತೆ ನಾನ್ ತಗೊಂಬತ್ತೀನಿ ನಂದನ್ ಎಲ್ಲಿ ಹೋಗಿರ್ಬೋದು ಅಮ್ಮಾಜಿ ತಗೊಳ್ಳಿ ಜ್ಯೂಸ್ ನನಗ್ ಬೇಡದೇ ಯಾಕಮ್ಮಾಜಿ ಹೊರಗೋಗ್ ಬಂದಿದ್ದೀರಾ ಏನು ಬೇಡ್ವಾ ನೀವು ನಂದನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಅಲ್ವಾ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಹಾಗೇನಿಲ್ಲ ಮನೇಲಿ ಎಲ್ರಿಗೂ ಇದನ್ನ ಹೇಳಿ ಗಾಬರಿ ಪಡಿಸ್ಬೇಡ ನಾನ್ ಆಗ್ಲೇ ಹೇಳದ್ನಲ್ಲ ಏನೋ ಕೆಲ್ಸದ ಮೇಲೆ ಹೋಗಿರ್ತಾನೆ ಬರ್ತಾನೆ ಅಂತ ಅಷ್ಟೇ ಹಾಗಂತ ಸಮಾಧಾನ ಮಾಡ್ಕೋಬಹುದು ಆದ್ರೆ ನೀವೇ ಒಂದ್ಸಲ ಯೋಚನೆ ಮಾಡಿ ಪದ್ಮಿನಿನೂ ಮನೇಲಿಲ್ಲ ನನ್ನ ಕೆಲ್ಸದ ಮೇಲೆ ಹೊರಗೋಗಿದ್ರೆ ಪದ್ಮಿನಿನ ಫೋನ್ ಮಾಡಿ ಯಾಕೆ ಕರ್ಸ್ಕೊಳ್ತಿದ್ದ ಅವ್ರಿಬ್ರು ಸುಮ್ನೆ ಹೋಗಿದಾರೋ ಅಥವಾ ಯಾವ್ದಾದ್ರು ಕೆಲ್ಸದ ಮೇಲೆ ಹೋಗಿದಾರೋ ಅನ್ನೋದ್ ಪ್ರಶ್ನೆ ಅಲ್ಲ ಅಮ್ಮಾಜಿ ಒಬ್ರಿಗೂ ಒಂದ್ ಮಾತ್ ಹೇಳ್ದೆ ಹೋಗಿದಾರೆ ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ ಅದಕ್ಕೆ ಯೋಚನೆ ಆಗಿರೋದು ನೀನೇನು ತಲೆ ಕೆಡ್ಸ್ಕೊಬೇಡ ಇಬ್ರು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಹೌದು ಮಾಲ್ತಿಯಲ್ಲಿ ಅಕ್ಕ ಅವ್ರ ಅಣ್ಣನ ಮನೆಗೆ ಹೋಗಿದ ಅಮ್ಮಾಜಿ ಅವ್ರು ಫೋನ್ ಮಾಡಿದಾಗ ಇದನ್ನೆಲ್ಲ ಏನು ಹೇಳಕ್ ಹೋಗ್ಬೇಡ ತಿಳೀತಾ ನಾನು ಅಂತ ಅನ್ಕೊಂಡ್ ತಾಳಿ ಕಟ್ಟಿದ್ದು ಊರ್ವಿಗೆ ಅಯ್ಯೋ ಈ ಅಕ್ಕ ಎಲ್ಲಿ ಹೋದ್ಲು ಈಗ ನಂದನವರು ದೇವಸ್ಥಾನದಿಂದ ಕೋಪ ಮಾಡ್ಕೊಂಡು ಹೋದ್ರು ಅವಳು ಅವ್ರ ಹಿಂದೆನೇ ಹೋದ್ಲು ಆದರೆ ಇಷ್ಟೊತ್ತಾದ್ರೂ ಅವರಿಬ್ರು ಯಾಕೆ ಮನೆಗೆ ಬರಲಿಲ್ಲ ರಾತ್ರಿ ಬೇರೆ ಆಗೋಗಿದೆ ಅವಳು ನಂದನವ್ರ ಜೊತೆನೇ ಜೊತೆ ಇದ್ರೆ ಸರಿ ಆದರೆ ನಂದನವರು ಕೋಪ ಮಾಡ್ಕೊಂಡವ್ರೆ ಅಂತೇನಾದ್ರು ಏನಾದರೂ ಹೆಚ್ಚು ಕಮ್ಮಿ ಶಿಲ ಇಲ್ಲ